राज्य सरकार वैफल्य बेचे डिकेशि प्रस्तापना कोरोना नियंत्रण मे सरकार विफल अंत राज्य सरकार वैफल्य बेचे डिकेशि प्रस्तापना कोरोना नियंत्रण मे सरकार विफल साकष्टु संख्येली जनरु सावीडाग्दारे रोगिगळिगे सकालदल्लि आक्सिजन लसिके बेड सिगलिल्ल आद्रे बीजेपी एल्लरिगू उचित लसिके एंदु जाहिरातुवन्नु कोट्टिदे वैद्यकीय सलेकरणे खरीदियल्लि अव्यवहार नडेदिदे अंत होस बॉम्बन्न सिडिसिद्दारे डिकेशि बीजेपी सरकारद वैफल्यगळन्नु जनरिगे तलुपिसबेकु अंत हेळिद्दारे राज्य सरकार वैफल्य बेचे डिकेशि प्रस्तापना कोरोना नियंत्रण मे सरकार विफल अंत डिकेशि आरोप साकष्टु संख्येली जन सावीडाग्दारे अंत कूडले साकष्टु जन हेसरल्ली अंद्रे लसिके आक्सिजन सिलिंडर कोड़ोद्रल्ली बेड सिगलिल्ल एनु कोट्टिल्ल अड्वर्टैस्मेंट मात्र चेन्नागि माडिद्रु बीजेपी पक्ष अंत आरोपवन्न माडिद्दारे आदरे बीजेपी एल्लरिगू उचित लसिके एंदु जाहिरातुवन्न नीडता इदे अल्लि साकष्टु कडे नो स्टॉक अंतने इदे बोर्डगळल्लि वैद्यकीय सलेकरणे खरीदियल्लि अव्यवहार नडेदिदे अंतनू कूड डिकेशि अवरु आरोपवन्न माडिद्दारे ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿಗೆ ಶಾಸಕರುಗಳಿಗೆ ಲೋಕಸಭಾ ರಾಜ್ಯಸಭಾ ಸದಸ್ಯರಿಗೆ ಎಷ್ಟು ಧನ್ಯವಾದಗಳು ಹೇಳಲು ಕೂಡ ಕಡಿಮೆನೇ ಅಂತಕಂತದ್ದು ನನ್ನ ಭಾವನೆ ಇದನ್ನ ಮಾಡೋದರಿಂದ ನಾವು ಕೊರೋನಾ ರೋಗ ಬಂದಿರತಕ್ಕಂತ ಮನೆಗಳಿಗೆ ಭೇಟಿ ಕೊಟ್ಟಾಗ ಆಗ್ತದೆ ಅವರಿಗೆ ಸಾಂತ್ವನ ಹೇಳಿದಾಗ ಆಗ್ತದೆ ಮಾಹಿತಿ ಕೊಡ್ತಿದ್ದಾಗ ಆಗ್ತದೆ क्षेत्र स्वल्प जास्ति कड़मे क्षेत्र ना अनेक कड़े हम सौलभ्य वितरण कार्यक्रम ಭಾಗವಹಿಸಿದ್ದೇನೆ ಇದು ಆಸ್ಪತ್ರೆಗಳನ್ನು ಆಸ್ಪತ್ರೆ ಕೇಂದ್ರಗಳನ್ನು ಮಾಡತಕ್ಕಂತದ್ದು ಇವೆಲ್ಲವನ್ನೂ ಕೂಡ ಒಂದು ಸ್ವಂತ ದುಡ್ಡಿನಿಂದ ಒದಗಿಸಿದ್ದಾರೆ ಕಾಂಗ್ರೆಸ್ನವರು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ ನಾನು ಇವತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳಿಗೆ ಶಾಸಕರುಗಳಿಗೆ ಲೋಕಸಭಾ ರಾಜ್ಯಸಭಾ ಸದಸ್ಯರಿಗೆ ಎಷ್ಟು धन्यवाद कड़मे भावने ना कोरोना रोग बंद मन भेटी को सांत्वन महिति को सौलभ्यूडी राज्यूर इपत्ना क्षेत्र स्वल्प जास्ति कड़मे इपत्ना क्षेत्र ना अनेक कड़े हम सौलभ्य वितरण कार्यक्रम भागवे आस्पत्र आस्पत्र केंद्र इवेलूर स्वंत दुड कांग्रेस सक्रियवागि भागवहिसिदारे नानु इवत्तु नम्म कांग्रेसिन एल्ल मुखंडरुगळिगे शासकरुगळिगे लोकसभा राज्यसभा सदस्यरिगे एष्टु धन्यवादगळु हेळिदरू कूड कडमेने अंतकंतद्दु नन्न भावने इदन्न माडोदरिंद नावु भेटी कोट्टाग आगुत्तदे अवरिगे सांत्वन हेळिदाग आगुत्तदे
ಮಾಹಿತಿ ಪಡ್ಕೊಂಡಾಗ್ತದೆ, ಕೆಲವು ಸೌಲಭ್ಯಗಳನ್ನು ಒದಗಿಸಿದಾಗ್ತದೆ. ಇದು ಇಡೀ ರಾಜ್ಯದಲ್ಲಿ 224 ಕ್ಷೇತ್ರಗಳಲ್ಲಿ ಇದು ನಡೆದಿದೆ. ಒಬ್ಬರು ಸ್ವಲ್ಪ ಜಾಸ್ತಿ ಮಾಡಿರ್ಬೋದು, ಒಬ್ಬರು ಕಡಿಮೆ ಮಾಡಿರ್ಬೋದು, ಆದರೆ ಎಲ್ಲರೂ ಕೂಡ 224 ಕ್ಷೇತ್ರಗಳಲ್ಲಿ ಇದನ್ನು ಮಾಡಿದ್ದಾರೆ. ನಾನು ಅನೇಕ ಕಡೆಗಳಲ್ಲಿ ಹೋಗಿದ್ದೇನೆ, ಅವ್ರು ಕೊಡ್ತಕ್ಕಂಥ ಸೌಲಭ್ಯಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಇದರದ್ದು ಆಸ್ಪತ್ರೆಗಳನ್ನು, ಆಸ್ಪತ್ರೆ ಕೇಂದ್ರಗಳನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಒದಗಿಸಿದ ಸ್ವಂತ ದುಡ್ಡಿನಿಂದ ಒದಗಿಸ್ತಾರೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಳಿ. ಎಸ್, ಶಿವಕುಮಾರ್ ಜೋಳಿ, ಒಂದು ಕಡೆ ಸಿದ್ದರಾಮಯ್ಯನವರು ವಿಡಿಯೋ ಪ್ಲಸ್ ಕಾನ್ಫರೆನ್ಸ್ ಅನ್ನು ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಮೇಲೆ ಸಾಕಷ್ಟು ಒಂದು ಆರೋಪವನ್ನು ಮಾಡಿದ್ದಾರೆ. ವೆಂಟಿಲೇಟರ್ ವಿಚಾರವಾಗಿ ಎಲ್ಲ ಸಾಕಷ್ಟು ಒಂದು ಹಗರಣ ನಡೆದಿದೆ ಅಂತ ಹೇಳ್ತಿದ್ದಾರೆ. ಎಲ್ಲ ಒಂದು ಕಡೆ ಈ ರೀತಿ ಅಕ್ರಮ ನಡೆದಂಥ ಸಂದರ್ಭದಲ್ಲಿ ಮುಂದೆ ತನಿಖೆ ಆಗಲೇಬೇಕಾಗುತ್ತೆ, ರಾಜ್ಯದ ಜನತೆಗೆ ಸರ್ಕಾರ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ, ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಿದ್ವಿ ಅಂತ. ಯಾಕೆ ಅಂದರೆ ಎಲ್ಲೋ ಒಂದು ಕಡೆ ಈ ಎರಡನೇ ಅಲೆಯಲ್ಲಿ ಸಾಕಷ್ಟು ಜನರು ಸಾವಿಗೀಡಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಅವರ ಒಂದು ಆರೋಪದಲ್ಲಿ ನಿಜಕ್ಕೂ ಒಂದು ಕಾರಣ ಇತ್ತು, ನಾವು ಕೂಡ ಅದನ್ನ ನೋಡಿದ್ವಿ, ಯಾವ ರೀತಿ ಸಮಸ್ಯೆ ಆಯಿತು ಜನಗಳಿಗೆ ಈ ಬಾರಿ ಎರಡನೇ ಅಲೆಯಲ್ಲಿ ಅಲ್ವಾ. ದಿವ್ಯ, ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿದ್ದಂತಹ ಮುಖ್ಯಮಂತ್ರಿಗಳು ಯಾರು ಅನ್ನುವಂತಹ ವಿಚಾರ ಏನಿತ್ತು ಸಾಕಷ್ಟು ಸದ್ದು ಮಾಡಿತ್ತು. ತದನಂತರದಲ್ಲಿ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಇದು ಡ್ಯಾಮೇಜ್ ಮಾಡುತ್ತೆ ಅನ್ನುವಂತಹ ಕಾರಣಕ್ಕೆ ರಾಜ್ಯದಲ್ಲಿರುವಂತಹ ಕೆಲವು ನಾಯಕರು ಹೈಕಮಾಂಡ್ಗೆ ದೂರನ್ನ ಕೊಟ್ಟಿದ್ರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ನೀವು ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ನೀವು ಅವರನ್ನ ಸಮಾಧಾನ ಪಡಿಸಬೇಕು, ಪಕ್ಷವನ್ನ ಸಂಘಟನೆ ಮಾಡಬೇಕು, ಸರ್ಕಾರದ ವೈಫಲ್ಯಗಳನ್ನು ಮುಂದಿಟ್ಕೊಂಡು ಜನರ ಮುಂದೆ ಹೋಗಬೇಕು, ಜನರಿಗೆ ಸರ್ಕಾರದ ವೈಫಲ್ಯಗಳನ್ನ ಅರಿವು ಮಾಡಿಕೊಡ್ಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಸೊ ಆ ಒಂದು ಕಾರಣಕ್ಕೆ ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ವರ್ಚುವಲ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರು ಕೂಡ ಭಾಗವಹಿಸಿದ್ದಾರೆ, ಶಾಸಕರು, ಸಂಸದರು, ರಾಜ್ಯಸಭಾ ಸದಸ್ಯರು, ಹಾಗೆ ಇಲ್ಲಿ ಬೆಂಗಳೂರಿನಿಂದ ಸಿದ್ದರಾಮಯ್ಯ, ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಪರಮೇಶ್ವರ್, ಎಂ ಬಿ ಪಾಟೀಲ್, ಎಚ್ ಕೆ ಪಾಟೀಲ್ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಈ ಒಂದು ವಿಚಾರದ ಬಗ್ಗೆ ನಾಯಕರನ್ನ ಸಮಾಧಾನ ಪಡಿಸಬೇಕು, ಮತ್ತೊಂದು ಕಡೆ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ಈ ಒಂದು ಸಭೆ ನಡೀತಾ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಈಗ ಸುರ್ಜೇವಾಲಾ ಅವರು ನೆಟ್ವರ್ಕ್ ಸಮಸ್ಯೆಯ ಕಾರಣದಿಂದಾಗಿ ಅವರು ವರ್ಚುವಲ್ ಸಭೆಯಲ್ಲಿ ಇನ್ನೂ ಲೇಟ್ ಆಗತ್ತೆ, ನೀವು ಸಭೆಯನ್ನ ಮುಂದುವರಿಸಿ ಅನ್ನುವಂತ ಒಂದು ಸೂಚನೆಯನ್ನ ನೀಡಿರೋದ್ರಿಂದ ಈಗ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ ನಾಯಕರ ಜೊತೆ. ಸೊ ಇಂತಹ ಸಂದರ್ಭದಲ್ಲಿ ಒಂದು ಕಡೆ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ ಬೆಳಕನ್ನ ಚೆಲ್ತಾ ಇದ್ದಾರೆ, ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ತಮ್ಮ ಸ್ಥಳೀಯ ನಾಯಕರು ಅಂದ್ರೆ ಶಾಸಕರು ಮತ್ತೆ ಎಂಎಲ್ಸಿಗಳು, ರಾಜ್ಯಸಭಾ ಸದಸ್ಯರು ಯಾರಿದ್ದಾರೆ ಅವರಿಗೆ ಮನವರಿಕೆಯನ್ನ ಮಾಡಿಕೊಡ್ತಾ ಇದ್ದಾರೆ. ನಾವು ಸರ್ ಇಲ್ಲಿಯವರೆಗೂ ಕೂಡ ರಾಜ್ಯದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗಿದೆ ಅದೆಲ್ಲವನ್ನು ಕೂಡ ಕಣ್ಣಾರೆ ಕಂಡಿದ್ದೇವೆ. ಬೆಡ್ ಇಲ್ಲದೆ ಸಾಕಷ್ಟು ಜನ ಸಾವಿಗೀಡಾಗಿದ್ದಾರೆ, ಬೆಡ್ ಸಿಗಲಿಲ್ಲ, ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿದ್ದಾರೆ, ಇದೆಲ್ಲವೂ ಕೂಡ ನಮ್ಮ ಕಣ್ಣು ಮುಂದಿದೆ. ಸರ್ಕಾರ ಉಚಿತವಾಗಿ ಲಸಿಕೆಯನ್ನು ಹಾಕ್ತೇವೆ ಅಂತೇಳಿ ಜಾಹೀರಾತು ಮೂಲಕ ಒಂದು ಪೋಸ್ ಕೊಡ್ತಾ ಇದೆ, ಆದರೆ ಸರ್ಕಾರ ಇಲ್ಲಿ ಅವರಿಗೆ ಲಸಿಕೆಯನ್ನ ಹಾಕ್ತಾ ಇಲ್ಲ, ಲಸಿಕಾ ಕೇಂದ್ರಗಳಲ್ಲಿ ನೋ ಬೋರ್ಡ್ ಹಾಕಿದ್ದಾರೆ, ಸ್ಟಾಕ್ ಇಲ್ಲ ಅನ್ನುವಂಥದ್ದನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ಜನರಿಗೆ ಮನವರಿಕೆಯನ್ನ ಮಾಡಿಕೊಡಬೇಕು. ಹಾಗಾಗಿ ನಮ್ಮ ಮಧ್ಯೆ ಇರುವಂತಹ ಅಸಮಾಧಾನವನ್ನ ಈಗ ನಾವು ಬದಿಗಿಟ್ಟು ಕಾಂಗ್ರೆಸ್ ಪಕ್ಷವನ್ನ ಮತ್ತಷ್ಟು ನಾವು ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಬೇಕಾಗಿದೆ. ರಾಜ್ಯ ಸರ್ಕಾರದ ಈ ಭ್ರಷ್ಟಾಚಾರ ವೈಫಲ್ಯಗಳು ಮತ್ತೆ ಕೊರೋನಾ ಸಂದರ್ಭದಲ್ಲಿ ಆದಂತಹ ಸಾವು ನೋವುಗಳೇನಿದೆ ಇದೆಲ್ಲವನ್ನು ಕೂಡ ನಾವು ಜನರಿಗೆ ಮನಮುಟ್ಟಿಸಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಸ್ಥಳೀಯ ಮಟ್ಟದಲ್ಲಿ ಇದನ್ನು ಬೂತ್ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ನಮ್ಮ ಕಾರ್ಯಕರ್ತರ ಮೂಲಕ ಮನೆ ಮನೆಗಳಿಗೆ ತೆರಳಿ ಇದನ್ನ ಜನರಿಗೆ ಮನವರಿಕೆಯನ್ನು ಮಾಡಿಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಅವರು ಈ ಒಂದು ಸಭೆಯಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಗಂಭೀರವಾಗಿ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೆಲ್ಲ ಭ್ರಷ್ಟಾಚಾರ ಆಯಿತು, ವೆಂಟಿಲೇಟರ್ ಖರೀದಿಯಲ್ಲಿ ಏನ್ ಭ್ರಷ್ಟಾಚಾರ ಆಯಿತು, ಇದೆಲ್ಲವನ್ನು ಕೂಡ ನಾವು ಜನರಿಗೆ ಮುಟ್ಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು ತಮ್ಮ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಅನ್ನು ಕಳಿಸ್ತಾ ಇರುವಂತದ್ದು. ದಿವ್ಯ, ಧನ್ಯವಾದಗಳು ಶಿವಕುಮಾರ್ ಜೋಹಳಿ ತಮ್ಮ ಮಾಹಿತಿಗಾಗಿ.